ನಾವು ಮಾಡಿದ ಉಪಾಯವೆಲ್ಲ ಸಾಂಗವಾಗಿ ನೆರವೇರಿತು. ಇನ್ನು ಮೇಲೆ ನಿನ್ನಿಂದ ಇನ್ನೊಂದು ಕೊನೆಯ ಘಟ್ಟ ಹೋಗಬೇಕು. ನೋಡು ವಸಂತಿ, ನೀನು ಮಾಡಿದ ಉಪಾಯವೆಲ್ಲ ಸಾಂಗವೇ ನೆರವೇರಿತು. ಆ ಕೊನೆ ಭಿಕಾರಿಗಳ ವಶ ಸರ್ವನಾಶವಾಗಿಟ್ಟು ಆಯಿತು. ಈಗಿನ ಕುತ್ತಿಗೆ ತಾಳಿ ಕಟ್ಟಿದ ಗಂಡ ಗಂಡ ಅಲ್ಲ, ಆ ಪದಾಧಿಕಾರಿ ಪ್ರಕಾಶ್, ಅವನಿಗೆ ಗೊತ್ತಾಗಬೇಕು ನಿಜವಾಗಲೂ ನೀನು ಈ ಶ್ರೀಮಂತನ ತಂಗಿಯಲ್ಲ, ಈ ಶ್ರೀಮಂತನ ಪ್ರೇಸಿಯ ಮೊದಲು. ಹಾಗಾದರೆ ನಿನ್ನ ಗಂಡ ಬರುವವರಿಗೂ ಈ ನಿನ್ನ ಪ್ರಿಯಕರನ ಗಲ್ಲಕ್ಕೆ ಚುಂಬನ ಕೊಡುವುದನ್ನು ಆ ನಿನ್ನ ಗಂಡ ಗಂಡನಲ್ಲ ಆ ಬಡಾಧಿಕಾರಿ ಪ್ರಕಾಶ್ ಅವನು ನೋಡಿದ ತಕ್ಷಣವೇ ಈ ಮನೆಯನ್ನು ಬಿಟ್ಟು ಬೀದಿಯಲ್ಲಿ ಬಿದ್ದು ಭಿಕ್ಷೆ ಭಿಕ್ಷಬೇಡಿ, ಸತ್ತು ಹೋಗಬೇಕು. ಆಯ್ತು, ಹಾಗಾದರೆ ನಿನ್ನ ಗಂಡು ಬರುವವರೆಗೆ ಈ ನಿನ್ನ ಪ್ರಿಯಕರ ಮನಸ್ಸು ತಲ್ಲ ನಗುವ ಹಾಗೆ ಹಾಡುಬಾರದೇ ಒಂದು ಪ್ರೇಮ ಗೀತೆಯನ್ನು ಮತ್ತು ಇನ್ನೊಂದು ಕೆಲಸ, ಆ ನಿನ್ನ ಗಂಡ ಅಲ್ಲ ಆ ಬಡ ಭಿಕಾರಿ ಪ್ರಕಾಶ್ ಈ ಮನೆಯನ್ನು ಬಿಟ್ಟು ಹೋದ ತಕ್ಷಣವೇ ಈ ಬಡವರ ಮನೆಯಲ್ಲಿದ್ದ ಹಣ ವಜ್ರ ವೈಢೂರ್ಯ ಎಲ್ಲವನ್ನು ತೆಗೆದುಕೊಂಡು ಬಾ, ನಾವಿಬ್ಬರು ವಿದೇಶಕ್ಕೆ ಹೋಗೋಣ, ಏನಂತೀಯ? ಆಯ್ತು ಆಯ್ತು, ಹಾಗಾದರೆ ಈ ಶ್ರೀಮಂತನ ಮನಸ್ಸು ತಲ್ಲನುವ ಹಾಗೆ ಈ ನಿನ್ನ ಕೋಗಿಲೆಯ ಕಂಠದಿಂದ ಹಾಡುಬಾರದೇ ಒಂದು ಪ್ರೇಮ ಗೀತೆಯನ್ನು